श्रीगुरुभ्यो नमः हरि ओम् आनन्दतीर्थवरदेदानवारण्यपावके ज्ञानदायिनि सर्वेशे श्रीनिवासेऽस्तु मे मनः अभ्रमं मङ्गरहितं मजडं विमलं सदा आनन्दतीर्थमतुलं भजेदा पत्रयावाहं तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्वै ಆ ಪಾದಮೌಲಿಪರ್ಯಂತ ಗುರುಣಾ ಆಕೃತಿ ಸ್ಮರೆ ತೇನ ವಿಘ್ನಾ ಪ್ರಣಶ್ಯಂತ ಸಿದ್ಧ ಚ ಮನೋರಥಾ ಸಮಸ್ತ ಗುರುಭ್ಯೋ ನಮಃ ಹರಿ ಓಂ ಪರಮ ಪವಿತ್ರವಾದ ಅಧಿಕ ಮಾಸದ ಪರ್ವಕಾಲದಲ್ಲಿ ಸಾಹಿತ್ಯ ವಿದ್ಯಾಲಯದ ವತಿಯಿಂದ ಸೌರಭ ಅನ್ನುವ ಚಿಂತನೆಯನ್ನು ಮಾಡ್ತಾ ಇದ್ದೇವೆ ಪರಮ ಪವಿತ್ರವಾದ ಶ್ರೇಷ್ಠವಾದ ಗ್ರಂಥಗಳು ಶ್ರೀಮದಾಚಾರ್ಯರ ಆ ಸರ್ವಮೂಲ ಗ್ರಂಥಗಳು ಆ ಗ್ರಂಥಗಳ ಒಂದೊಂದು ಅಕ್ಷರದ ಶ್ರವಣ ಕೀರ್ತನ ಚಿಂತನವು ನಮಗೆ ಕಷ್ಟಗಳನ್ನು ಕಳೀತದೆ ಇಷ್ಟವನ್ನು ಕೊಡುತ್ತದೆ ನಷ್ಟ ಬರದಂತೆ ಮಾಡುತ್ತೆ ಅಂತಹ ಆಚಾರ್ಯರ ಗ್ರಂಥಗಳ ಚಿಂತನೆ ಈ ಒಂದು ವಿದ್ಯಾಲಯದ ಮೂಲಕವಾಗಿ ನಿತ್ಯದಲ್ಲೂ ಪ್ರಾತಃ ಕಾಲದಲ್ಲಿ ಆಗ್ತಾ ಇರೋದು ದೊಡ್ಡದಾದ ಹೆಮ್ಮೆಯ ವಿಷಯ ಭಾಗ್ಯ ಆ ನಿಟ್ಟಿನಲ್ಲಿ ಇವತ್ತು ನಾವು ತಿಳಿತಾ ಇರುವಂತಹ ಶ್ರೇಷ್ಠವಾದ ಗ್ರಂಥ ಚಾಂದೋಗ್ಯ ಉಪನಿಷತ್ ಭಾಷ್ಯ ಬಹಳ ದೊಡ್ಡದಾದದ್ದು ಆ ಉಪನಿಷತ್ತುಗಳಲ್ಲೇ ಸ್ವಲ್ಪ ಈ ಚಾಂದೋಗ್ಯ ಉಪನಿಷತ್ತು ಬೃಹದಾರಣ್ಯಕ್ಕೆ ಉಪನಿಷತ್ತು ಇವೆಲ್ಲ ಇತರೆಯ ಉಪನಿಷತ್ತು ಸ್ವಲ್ಪ ಬೃಹತ್ತಾದ ನಮಗೆ ಅತ್ಯಂತ ಮಹತ್ವದ ಸಂದೇಶಗಳನ್ನು ತಿಳಿಸಿಕೊಡುವಂತಹ ಗ್ರಂಥಗಳು ಅದನ್ನು ನಾವು ಸ್ವಲ್ಪ ತಿಳಿಯುವ ಪ್ರಯತ್ನವನ್ನು ಮಾಡೋಣ ಮೊದಲಿಗೆ ಆಚಾರ್ಯರು ಮಂಗಲವನ್ನು ಮಾಡ್ತಾರೆ ಅತ್ಯುಧೃಕ್ತವಿ ದೋಷ ಸತ್ಸುಖ ಮಹಾ ದಿವ್ಯಾಕೃತಿಂ ಸೃಷ್ಟಿ ಸ್ಥಾನ ನಿರೋಧ ನಿತ್ಯ ನಿಯತಿ ಜ್ಞಾನ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮೈ ಪರಮಾತ್ಮ ಅವನು ಪರಿಪೂರ್ಣನಾಗಿರ್ತಕ್ಕಂಥ ವ್ಯಕ್ತಿ ಒಂದು ದೋಷ ಇಲ್ಲ ಉತ್ತಮವಾದ ಜ್ಞಾನ ಆನಂದಗಳನ್ನು ಕಾಂತಿಯನ್ನು ತುಂಬಿಕೊಂಡಂತಹ ಎಲ್ಲ ಗುಣಗಳಿಂದ ಪೂರ್ಣನಾದವನು ಸಮಗ್ರವಾದ ಜಗತ್ತಿಗೆ ಸ್ಥಿತಿ ಸಂಹಾರಗಳನ್ನು ನಿಯಮನವನ್ನು ಮಾಡುವಂತಹ ಪರಮಾತ್ಮ ಅಂತಹ ಭಗವಂತನ ಚಿಂತನೆಯನ್ನು ಈ ಉಪನಿಷತ್ತು ಬಗೆ ಬಗೆಯಾದ ರೀತಿಯಲ್ಲಿ ತಿಳಿಸಿಕೊಡತ್ತೆ ಆ ಹಯಗ್ರೀವ ದೇವರ ವಿಶೇಷವಾದ ಅನುಗ್ರಹ ನಮಗೆ ವಿದ್ಯೆಯನ್ನು ಪಡೆಯುವವರಿಗೆ ಬೇಕು ಹಯಗ್ರೀವ ಮುಖೋದ್ಗೀರ್ಣ ಗೀರ್ಬೀರ್ ದೇವಿ ರಮಾಪತಿಂ ಅಸ್ತು ವದ್ ವಿಸ್ತೃತ ಗುಣಂ ಭೋಗಿ ಶಾಯಿನಿಂ ಲಕ್ಷ್ಮೀದೇವಿ ಹೈಗ್ರಿ ದೇವ ಹೈಗ್ರೀವ ದೇವರ ಮುಖದಿಂದ ಹೊರಟಂತಹ ಅನಂತ ಗುರುಪೂರ್ಣನಾದ ಶೇಷಾಯಿಯಾದ ಆ ರಮಾಪತಿಯಾದ ಪರಮಾತ್ಮನನ್ನು ಸ್ವತಃ ಲಕ್ಷ್ಮೀದೇವಿಯು ಕೂಡ ಅದ್ಭುತವಾದ ರೀತಿಯಲ್ಲಿ ಸ್ತೋತ್ರವನ್ನು ಮಾಡುತ್ತಾಳೆ ಈ ಒಂದು ಛಂದೋಗ್ಯ ಉಪನಿಷತ್ತು ನಮಗೆ ಕಾಣ್ತಾ ಇರೋದು ಒಟ್ಟಾರೆ ಎಂಟು ಅಧ್ಯಾಯಗಳಲ್ಲಿ ಅದರಲ್ಲಿ ಪ್ರಾರಂಭದಲ್ಲಿ ಮೊದಲನೇ ಅಧ್ಯಾಯದಲ್ಲಿ ಹರಿ ಸರ್ವೋತ್ತಮ ಜೀವೋತ್ತಮ ಅನ್ನುವ ಪ್ರಧಾನವಾದ ಎರಡು ತತ್ವಗಳು ನಮಗೇನು ಉಂಟೋ ಅವುಗಳ ಪರಿಚಯವನ್ನು ಮಾಡಿಸ್ತಾರೆ ಕಥೆಯನ್ನು ಕೇಳಿದ್ದೇವೆ ಪ್ರಾಣದೇವರಲ್ಲಿ ಎಲ್ಲ ದೇವತೆಗಳು ಮೊದಲಿಗೆ ಎಲ್ಲರೂ ಬೇರೆ ಬೇರೆ ದೇವತೆಗಳಲ್ಲಿ ಉಪಾಸನೆಯನ್ನು ಮಾಡೋದಕ್ಕೆ ಹೊರಟರೆ ಆ ಅಧಿಷ್ಠಾನ ಗಟ್ಟಿಯಾಗಿ ನಿಲ್ಲೋದಿಲ್ಲ ಪ್ರಾಣದೇವರಲ್ಲಿ ಮಾತ್ರ ಸಾಧ್ಯ ಆಗತ್ತೆ ಆ ಭಗವಂತನ ಅನುಗ್ರಹಕ್ಕಾಗಿ ನಾವು ಮಾಡಬೇಕಾದ ಪ್ರಾಣದೇವರ ಉಪಾಸನೆಯೇನು ಅದರ ಫಲ ಏನು ಅದನ್ನು ನಮಗೆ ತಿಳಿಸಿಕೊಡ್ತಾ ಸಪ್ತವಿದ ಸಾಮಗಳನ್ನು ಎರಡನೇ ಅಧ್ಯಾಯದಲ್ಲಿ ನಾವು ಕಾಣ್ತಾ ಇದ್ದೇವೆ ಆ ಸಾಮ ಉಪಾಸನೆ ಹರಿತಾಂಸಾರ ಮುಂತಾದ ಕಡೆ ಸಾಮರೂಪಗಳನ್ನು ಕಂಡಿದ್ದೇವೆ ಹಿಂಕಾರ ಪ್ರಥಮ ಪ್ರಸ್ತಾವ ನಿಧನ ಈ ತರಹ ಅವುಗಳ ರೂಪಗಳ ಚಿಂತನೆಯನ್ನು ನಾವು ಕಾಣ್ತಾ ಇರೋದು ಆ ಎರಡನೇ ಅಧ್ಯಾಯದಲ್ಲಿ ಮೂರನೇ ಅಧ್ಯಾಯದಲ್ಲಿ ವಿಶೇಷವಾಗಿ ಸೂರ್ಯನ ಕಿರಣಗಳು ಅಲ್ಲಿರುವ ಭಗವಂತನ ರೂಪ ಯಾವ ಯಾವ ದಿಕ್ಕಿನಲ್ಲಿ ಯಾವ ಯಾವ ರೀತಿಯಾದ ಕಿರಣಗಳ ಚಿಂತನೆಯನ್ನು ನಾವು ಮಾಡಬೇಕು ಕೆಲವರು ಇಲ್ಲಿ ತಪ್ಪು ಕಲ್ಪನೆ ಮಾಡಿಕೊಳ್ಳೋದು ಉಪನಿಷತ್ತಿನ ಬಗ್ಗೆ ಆ ಸೂರ್ಯ ಪೂರ್ವಕ್ಕೇನೇ ಅಂತ ಇಡೀ ಜಗತ್ತು ಒಪ್ಪಿದ್ದು ಶಾಸ್ತ್ರ ತಿಳಿಸಿದ್ದು ಆದರೆ ಇಲ್ಲಿ ಕಾಣಬೇಕಾದಾಗ ದಕ್ಷಿಣದಲ್ಲಿ ಉದಯ ಉತ್ತರದಲ್ಲಿ ಉದಯ ಅಂತ ಹೇಳುತ್ತಾರೆ ಹಾಗಾದರೆ ಸೂರ್ಯ ದಕ್ಷಿಣ ಉತ್ತರ ಪಶ್ಚಿಮಗಳಲ್ಲಿ ಉದಯ ಆಗತ್ತಾ ಇಲ್ಲ ಆಚಾರ್ಯರು ಅದರ ಸ್ಪಷ್ಟವಾದ ಅರ್ಥವನ್ನು ಮಾಡಿ ಕೊಡುತ್ತಾರೆ ಸೂರ್ಯೋದಯ ಅನ್ನೋದಕ್ಕೆ ಅರ್ಥ ಮೇರು ಪರ್ವತ ಮಧ್ಯದಲ್ಲಿ ಇದೆ ಸೂರ್ಯ ನಿತ್ಯ ಸಂಚಾರ ಮಾಡ್ತಾನೆ ಆ ಸೂರ್ಯ ಯಾವ ಭಾಗಕ್ಕೆ ಬರ್ತಾನೆ ಆ ದೇಶದವರಿಗೆ ಆ ಭಾಗದವರಿಗೆ ಅದು ಉದಯ ಆದರೆ ಸೂರ್ಯ ಸಂಚಾರ ಮಾಡಬೇಕಾದಾಗ ಬೇರೆ ಬೇರೆ ಕಡೆ ಸಂಚಾರ ಮಾಡ್ತಾ ಇರೋ ಹಾಗೆ ಅಲ್ಲಿ ನಮಗೆ ಮುಖ್ಯವಾಗಿ ಆ ಉದಯ ಅನ್ನುವ ಹಾಗೆ ಅನಿಸುತ್ತೆ ಹೊರತು ಅದು ಉದಯ ಅಲ್ಲ ಅದರ ಜೊತೆಯಲ್ಲಿ ಸಮನತ್ರಯಗಳು ಪ್ರಾತಃಸವನ ಮಧ್ಯಾಹ್ನ ಸಮನ ಸಾಯಂಸವನ ಆ ಸಮನತ್ರಯಗಳ ಬಗ್ಗೆ ದೇವರಿಗೆ ಚತುಷ್ಪಾತ್ ಅಂತ ಕರೀತಾರೆ ಆ ಚತುಷ್ಪಾತ್ ಅನ್ನೋದಕ್ಕೆ ಮೂಲವಾದ ಕಾರಣ ನಾಲ್ಕು ಸ್ಥಾನಗಳು ಶ್ವೇತದ್ವೀಪ ಅನಂತಾಸನ ವೈಕುಂಠ ಮುಖ್ಯವಾಗಿ ಈ ಲೋಕ ಆ ಎಲ್ಲದರ ಬಗ್ಗೆಯೂ ಕೂಡ ನಮಗೆ ಕಾಣ್ತಾ ಇರೋದು ಈ ಒಂದು ಚಾಂದೋಗ್ಯ ಉಪನಿಷತ್ತಿನಲ್ಲಿ ಅದರ ಭಾಷ್ಯದಲ್ಲಿ ಅದೆಲ್ಲವನ್ನು ತಿಳಿಸಿಕೊಡ್ತಾ ಹೋಗ್ತಾರೆ ನಾಲ್ಕನೇ ಅಧ್ಯಾಯದಲ್ಲಿ ಒಂದು ಸುಂದರವಾದ ಇತಿಹಾಸದ ಆಖ್ಯಾಯಿಕೆಯ ಮೇಲಕ್ಕೆ ಮೂಲಕವಾಗಿ ನಮಗೆ ಪರಿಚಯವನ್ನು ಮಾಡಿಸ್ತಾರೆ ಅಲ್ಲಿ ಹೇಳಿಕೊಡಬೇಕಾದಾಗ ಒಬ್ಬ ರಾಜ ಜಾನಶ್ರುತಿ ಪೌತ್ರಾಯಣ ರಾಜ ಅಟ್ಟದ ಮೇಲೆ ತನ್ನ ಅರಮನೆಯ ಎತ್ತರದ ಮೇಲೆ ಮಲಗಿದ್ದಾನೆ ಮೇಲೆ ಹಂಸ ಪಕ್ಷಿಗಳು ಹೋಗ್ತಾ ಇವೆ ಹೋಗಬೇಕಾದಾಗ ಮುಂದೆ ಹೊರಟ ಹಂಸ ಪಕ್ಷಿಗಳಿಗೆ ಹಿಂದೆ ಇರುವ ಹಂಸ ಪಕ್ಷಿಗಳು ಸೂಚನೆಯನ್ನು ಎತ್ತರ ಎಚ್ಚರಿಕೆಯನ್ನು ಕೊಡುತ್ತವೆ ನೋಡಿ ಪಕ್ಷಿಯ ಮೂಲಕವಾಗಿ ನಮಗೆ ಅದ್ಭುತವಾದ ಸಂದೇಶ ಈ ಉಪನಿಷತ್ತಿನಲ್ಲಿ ಭಾಷ್ಯದಲ್ಲಿ ನಾವು ಕಾಣುತ್ತಾ ಇದ್ದೀವಿ ಹಳೆ ಕಾಲಕ್ಕೆ ಮನೆಯಲ್ಲಿ ಏನಾದರೂ ವಸ್ತು ಬಿದ್ದರೆ ಅದನ್ನು ದಾಟಬಾರದು ಈವನ್ ನಾವು ಹೊತ್ತಿಲವನ್ನು ದಾಟಬೇಕಾದಾಗಲೂ ವಿಚಾರವನ್ನು ಮಾಡಬೇಕು ಆ ಹೊತ್ತಿಲವನ್ನು ದಾಟಬೇಕಾದಾಗಲೂ ಅಲ್ಲಿ ದೇವರ ಗುರುಗಳ ಸನ್ನಿಧಾನ ಇದೆ ಅನ್ನುವುದನ್ನು ಕಲಿಸಿಕೊಡ್ತಾರೆ ಯಾರಾದರೂ ಮಕ್ಕಳು ಮಲಗಿದರೆ ಯಾರಾದರೂ ತಂದೆ ತಾಯಿಗಳು ಹಿರಿಯರು ಇದ್ದರೆ ಅವರನ್ನು ದಾಟಿಕೊಂಡು ಹೋಗಬಾರ್ದು ಯಾಕೆ ಅಂದರೆ ಅಲ್ಲಿ ದೇವರ ಸನ್ನಿಧಾನ ಇದೆ ಗುರುಗಳ ಸನ್ನಿಧಾನ ಇರ್ತದೆ ಅದರ ಮೇಲೆ ಕಾಲು ತರುವುದರಿಂದ ನನ್ನ ಶಕ್ತಿ ಕ್ಷೀಣ ಆಗತ್ತೆ ಇವತ್ತಿನ ಕಾಲಕ್ಕೆ ಯಾವ ಮನೆಯೊಳಗೂ ಹೊತ್ಸಲಗಳೇ ಇಲ್ಲ ಎಲ್ಲಾನು ತುಳ್ಕೋತ ಎಲ್ಲಾನು ದಾಟ್ಕೋತ ಹೋಗ್ತೇವೆ ನಮಗದರ ಕಲ್ಪನೆಯೂ ಇಲ್ಲ ಆ ಹಂಸ ಪಕ್ಷಿಗಳು ದಹಾರುವಾಗ ಹೇಳುತ್ತದೆ ಏ ಅಲ್ಲಿ ರಾಜ ಮಲಗಿದ್ದಾನೆ ಒಳ್ಳೆ ಉತ್ತಮವಾದ ಜ್ಞಾನಿ ಹೌದು ರಾಜ ಆ ಉತ್ತಮ ಜ್ಞಾನಿಯಾದ ಆ ರಾಜನ ಮೇಲೆ ನೀನು ದಾಟಿದರೆ ಅವನನ್ನು ದಾಟಿ ಹೋದರೆ ಸುಟ್ಟು ಕೆಳಗೆ ಬಿದ್ದೀಯ ಹುಷಾರಾಗಿರು ಅಂದರೆ ಅವತ್ತಿನ ಕಾಲದ ರಾಜರು ಎಂತಹ ಜ್ಞಾನಿಗಳಿದ್ದರು ಆ ರಾಜರ ಮೇಲೆ ದಾಟಿ ಹೋದರೆ ಅವನಿನ್ನ ಖಡ್ಗ ತೆಗೆದುಕೊಂಡು ಕತ್ತರಿಸಬೇಕಾಗಿಲ್ಲ ಜ್ಞಾನದ ಸಾಮರ್ಥ್ಯ ಅದು ಆ ಜ್ಞಾನದ ಸಾಮರ್ಥ್ಯ ಇತ್ತು ಅಂತಾದರೆ ಅವರ ಮೇಲೆ ಹೋದರೆ ಪಕ್ಷಿಗಳು ಸುಟ್ಟು ಕೆಳಗೆ ಬಿಡುತ್ತವೆ ಬಹಳ ಎತ್ತರದ ಜ್ಞಾನ ಇದ್ದರೆ ಅಷ್ಟು ಜ್ಞಾನ ಇವತ್ತಿನ ಕಾಲಕ್ಕೆ ಇಲ್ಲದೆ ಇರ್ಬೋದು ಸ್ವಲ್ಪ ಮಟ್ಟಿಗೆ ನಮಗಿಂತಲೂ ಹೆಚ್ಚು ಇದ್ದರೆ ಸುಟ್ಟು ಹೋಗದೇ ಇರ್ಬೋದು ಪುಣ್ಯ ಸುಟ್ಟು ಹೋಗುತ್ತೆ ಕಾಣುವುದಿಲ್ಲ ನಮಗಿರುವ ಆಯುಷ್ಯ ಕಡಿಮೆ ಆಗತ್ತೆ ಅದಕ್ಕಾಗಿ ಅದನ್ನು ಎಚ್ಚರಿಕೆಯನ್ನು ಕೊಡುತ್ತಾರೆ ಆದರೆ ಮುಂದಿರುವ ಹಕ್ಕಿಗಳಿಗೆ ಆ ಜ್ಞಾನ ಇದೆ ಆವಾಗ ಅದು ಹೇಳಿತು ಗೊತ್ತು ನನಗೆ ಇಲ್ಲ ಅಂದಿಲ್ಲ ಅದಕ್ಕಾಗಿ ನಾನೇನು ರಾಜನ ಮೇಲೆ ಹೋಗ್ತಾ ಇಲ್ಲ ಸೈಡ್ ಹೋಗ್ತಾ ಇದ್ದೀನಿ ಆದರೆ ನನಗಾಶ್ಚರ್ಯ ಆ ರಾಜನ ಬಗ್ಗೆ ಇಷ್ಟು ನಿನಗೆ ಭಾವನೆ ಇದೆಯಲ್ಲ ಇವನ ಮೇಲೆ ಏನಾದರೂ ಹೋದರೆ ನಾವು ಸುಟ್ಟು ಕೆಳಗೆ ಬಿದ್ದೆವು ಅಂತಹ ಮಹಾಜ್ಞಾನಿ ರಾಜ ರಾಜನಲ್ಲಿ ಜ್ಞಾನಿ ಅನ್ನುವ ಭಾವನೆ ಸಾಕು ಮಹಾಜ್ಞಾನಿ ಯಾಕೆ ಅವನೇನು ರೈಕ್ವನ ರೈಕ್ವನಷ್ಟು ಜ್ಞಾನ ಇದೆಯಾ ಅವನಿಗೆ ಅಂತ ಈ ರೀತಿಯಾಗಿ ಕೇಳಿದಾಗ ಇನ್ನೂ ರಾಜನಿಗೆ ನಿದ್ದೆ ಹತ್ತಿದ್ದಿಲ್ಲ ಅದೃಷ್ಟವಶಾತ್ ಅವನಿಗೆ ಪಕ್ಷಿಗಳ ಭಾಷೆಯೂ ಗೊತ್ತಿತ್ತು ಅವನಂದುಕೊಂಡ ಮೊದಲಿಗೆ ಆ ಪಕ್ಷಿ ನನ್ನ ಮೇಲೆ ಬಂದಾಗ ದಾಟಿ ಹೋಗಬೇಡ ಸೈಡ್ ಹೋಗುವಂದಾಗ ನನಗೆ ಆಯ್ತು ಓಹೋ ನನ್ನಲ್ಲೂ ಒಂದಿಷ್ಟು ಜ್ಞಾನ ಇದೆ ಜ್ಞಾನದ ಸಾಮರ್ಥ್ಯ ಇದೆ ಅಂತ ಆದರೆ ಈ ಪಕ್ಷಿ ಈ ಹಂಸ ಹೇಳಿತು ಈ ರಾಜನೇನು ರೈಕ್ವನ ಅಂತ ಹಾಗಾದರೆ ನನಗಿಂತಲೂ ರೈಕ್ವನಲ್ಲಿ ಹೆಚ್ಚಿನ ಜ್ಞಾನ ಇದೆ ಯಾರಾ ರೈಕ್ವ ಎಲ್ಲಿ ಇದ್ದಾನೆ ಹೇಗಿದ್ದಾನೆ ಅವನಿಂದ ನಾನು ಉಪದೇಶವನ್ನು ಪಡಿಬೇಕು ನೋಡಿ ರಾಜನಲ್ಲೂ ಎಂಥ ಒಳ್ಳೆಯ ಗುಣ ಜ್ಞಾನ ಇದ್ದರೆ ಆ ಗುಣ ಬರುತ್ತೆ ಆ ಗುಣ ಬಂದಿಲ್ಲ ಅಂದರೆ ನನಗಿನ್ನೂ ಜ್ಞಾನ ಬಂದಿಲ್ಲ ಇವತ್ತು ನನ್ನ ಎದುರಿಗೆ ಯಾರಿಗಾದರೂ ಒಬ್ಬರ ಜ್ಞಾನಿಯ ಜ್ಞಾನದ ವರ್ಣನೆ ಮಾಡಿದರೆ ಸಂತೋಷ ಪಡಬೇಕು ಆ ಜ್ಞಾನಿಯಿಂದ ನಾನು ಉಪದೇಶ ಪಡಿತೇನೆ ಅಂತಾರಾಗಬೇಕೇ ಹೊರತು ಅವನೇನು ದೊಡ್ಡ ಅವನಿಗೇನು ಗೊತ್ತಿದೆ ಬಾ ನನ್ನ ಹತ್ರ ಕೇಳ್ತೇನೆ ಅವನು ನನ್ನ ಪ್ರಶ್ನೆಗೆ ಉತ್ತರ ಕೊಡ್ತಾನ ಈ ತರಹದ ಅಸೂಯಾ ಭಾವನೆ ನನ್ನೊಳಗೆ ಹುಟ್ಟಿಬಿಡುತ್ತದೆ ನಾನು ಅವರಿಬ್ಬರು ಕೂಡ ನೋಡಿಕೊಂಡೇ ನಾವು ಎಕ್ಸಾಮ್ ಬರೆದೀವ್ರಿ ಆದರೂ ನನಗಿಂತ ಅವ್ರಿಗೆ ಹೆಂಗೆ ಒಂದು ಮಾರ್ಕ್ಸ್ ಜಾಸ್ತಿ ಬಂತು ನೋಡಿಕೊಂಡು ಬರೆದೀನಿ ಅನ್ನೋದು ತಪ್ಪೇ ಆ ಥರ ತಪ್ಪು ಮಾಡಿದ್ದನ್ನು ಗೊತ್ತಿಲ್ಲದೆ ಬಹಿರಂಗವಾಗಿ ಹೇಳಿಕೊಂಡು ಏನೋ ಅವರು ನನಗಿಂತ ಒಂದಿಷ್ಟು ಹೆಚ್ಚಿನ ಅಧ್ಯಯನ ಮಾಡಿರ್ಬೋದು ಬಂದಿರಬಹುದು ಅನ್ನುವ ಸಹಜವಾದ ಆ ಒಂದು ಭಾವನೂ ಬರುವುದಿಲ್ಲ ಚಾನ್ಸ್ ನನಗಿಂತಲೂ ಹೆಚ್ಚಿನ ಜ್ಞಾನ ಇದೆ ಅಂತ ಗೊತ್ತಾದಾಗ ಆ ಜ್ಞಾನವನ್ನು ಪಡೀಬೇಕು ಅನ್ನುವಂಥ ವಿನಯವೂ ಬರುವುದಿಲ್ಲ ಅವನೇನು ಮಹಾಜ್ಞಾನಿ ನನಗೆ ಗೊತ್ತಿಲ್ಲದೆ ಇರೋದು ಅವನಿಗೇನು ಗೊತ್ತಿದೆ ಅವನೇನು ಮಹಾ ಹೇಳುತ್ತಾನೆ ಅಂತ ಹೇಗಾದರೂ ಮಾಡಿ ಅವನಿಗಿಂತ ನಾನೇ ಬಹಳ ದೊಡ್ಡ ಜ್ಞಾನಿ ಅವನು ಸಣ್ಣವನು ಅಂತ ಬಿಂಬಿಸುವ ಅಸೂಯೆಯ ಆ ಅಭಿವ್ಯಕ್ತಿಯನ್ನು ಮಾಡುವ ಪ್ರಯತ್ನವನ್ನು ಮಾಡುವ ನಮಗೆ ಉಪನಿಷತ್ತು ಮತ್ತು ಭಾಷ್ಯ ಎಚ್ಚರಿಕೆಯನ್ನು ಕೊಡತ್ತೆ ಹಾಗೆ ಮಾಡಬೇಡಿ ಜೊತೆಗೆ ಬರ್ತಾನೆ ಹುಡುಕಿಕೊಂಡು ಏನು ಇವತ್ತಿನ ಹಾಗೇನು ಫೋನ್ ನಂಬರ್ ಇದೆಯಾ ಇಮೇಲಾ ಅಡ್ರೆಸ್ಸಾ ಏನಿದೆ ಹುಡುಕಿಕೊಂಡು ಬಂದರೆ ಯಾವುದೋ ಒಂದು ಬಂಡಿಯ ಕೆಳಗೆ ಹುಚ್ಚರ ಹಾಗೆ ಆ ತಣ್ಣಗೆ ನಿಶ್ಚಿಂತನಾಗಿರ್ತಾನೆ ಜ್ಞಾನೀಯ ಸ್ವಭಾವ ಏನು ಅಂದರೆ ನಿಶ್ಚಿಂತತೆ ಇವತ್ತು ಮನೆಗೆ ಒಂದು ಒಬ್ಬರಿಬ್ರು ಬಂದು ಮಾತಾಡಿಸಿದ್ರೆ ಟೆನ್ಷನ್ ಆಗತ್ತೆ ಎಲ್ಲೋ ಒಂದು ಕಾರ್ಯಕ್ರಮದೊಳಗೆ ಒಂದು ಹತ್ತು ಜನ ಮಾತಾಡಿಸಿಬಿಟ್ರೆ ಏನು ಉತ್ತರ ಕೊಡ್ಲಿಕ್ಕಾಗುವುದಿಲ್ಲ ಸ್ವಾಮಿಗಳಂತವರಿಗೆ ನಿತ್ಯವೂ ನೂರಾರು ಜನ ಬರ್ತಾರೆ ನೂರಾರು ಅಪೇಕ್ಷೆಗಳನ್ನು ಇಡುತ್ತಾರೆ ನೂರಾರು ರೀತಿಯ ಪ್ರಶ್ನೆ ಕೇಳ್ತಾರೆ ನಗನಗತಾ ಇರ್ತಾರೆ ಯಾವ ಟೆನ್ಷನ್ ಇಲ್ಲ ಬೇಕಾದಷ್ಟು ಅವರಿಗೂ ಜವಾಬ್ದಾರಿ ಇದೆ ಬೇಕಾದಷ್ಟು ಅವರಿಗೆ ಎಲ್ಲ ರೀತಿಯಾದ ದೊಡ್ಡ ದೊಡ್ಡ ಸಮಸ್ಯೆಗಳಿವೆ ಆದರೂ ಕೂಡ ನಿಶ್ಚಿಂತರಾಗಿರ್ತಾರಲ್ಲ ಅದು ಜ್ಞಾನದ ಲಕ್ಷಣ ಸಣ್ಣ ಸಣ್ಣ ಕಾರಣಕ್ಕಾಗಿ ಟೆನ್ಷನ್ ಮಾಡಿಕೊಳ್ಳೋದು ಸಣ್ಣ ಸಣ್ಣ ಕಾರಣಕ್ಕಾಗಿ ಮತ್ತೊಬ್ಬರ ಮೇಲೆ ಸಿಟ್ಟಿಗೆಳೋದು ರಿಗಾಡೋದು ನಾನೇ ಈ ಕೆಲಸ ಮಾಡಬೇಕು ನಾನು ಬಿಟ್ಟರೆ ಯಾರೂ ಮಾಡೋರೇ ಇಲ್ಲ ಅನ್ನುವ ಭಾವನೆಯಲ್ಲಿ ಇರೋದು ಯಾರಾದರೂ ಮಾತಾಡಿಸಿದರೆ ಏನೋ ಒಂದು ಇರಿಟೇಟ್ ಆಗೋದು ಇದನ್ನು ಕಡಿಮೆ ಮಾಡಿಕೊಳ್ಳೋಣ ಅದು ಕಡಿಮೆ ಆಗಬೇಕು ಅಂದ್ರೆ ತತ್ವಜ್ಞಾನ ಬೆಳೆಯಬೇಕು ದೇವರ ಸ್ವಾತಂತ್ರ್ಯದ ಚಿಂತನೆ ಹೆಚ್ಚಾಗಬೇಕು ನಾನು ಯಾರು ಮಾಡಲಿಕ್ಕೆ ನಂದೇನಿದೆ ದೇವರೊಂದೇನೋ ಸಣ್ಣ ಸೇವಾ ಕೊಟ್ಟಾನೆ ನಡೀತಾ ಇದೆ ಒಳಗೆ ನಿಂತು ಆ ಭಗವಂತನೇ ಮಾಡಿಸುವನು ಬೈಚಾನ್ಸ್ ಸೋತರೆ ದೇವರು ನಾನು ಅಸ್ವತಂತ್ರ ಅಂತ ತೋರಿಸಿಕೊಡೋದಕ್ಕಾಗಿ ಈ ಕಾರ್ಯ ಮಾಡಿದ ಗೆದ್ದರೆ ದೇವರು ಸ್ವತಂತ್ರನಾದದ್ದಕ್ಕಾಗಿ ನಿನ್ನ ಚಿತ್ತಕ್ಕೆ ಬಂದದ್ದು ಎನ್ನ ಚಿತ್ತಕ್ಕೆ ಬರಲಿ ಅನ್ಯಥಾ ಬಯಕೆಯ ಕೊಡದಿರೋ ಅಂತ ನನ್ನ ಪರವಾಗಿ ನನ್ನ ಹಿರಿಯರ ಸ್ತೋತ್ರ ಮಾಡಿದ್ರು ಅವನ ಇಚ್ಛೆಗೆ ಬಂತು ಕೆಲಸ ಆಯಿತು ಮುಗಿಯುತ್ತಿಷ್ಟ ಇದ್ಬಿಡೋಣ ಈ ತರಹದ ನಿಶ್ಚಿಂತತೆಯನ್ನ ಕಂಡು ರಾಜ ಬಂದು ಅವನ ಮುಂದೆ ಸಾಕಷ್ಟು ಸಂಪತ್ತುಗಳನ್ನು ಇಟ್ಟು ಕೇಳ್ತಾನೆ ನನಗೂ ಒಂದಿಷ್ಟು ಕೊಡಪ ವಿದ್ಯೆಯನ್ನ ನನಗೂ ಒಂದಿಷ್ಟು ಕೊಡಪ್ಪ ಭಾವನೆಯನ್ನ ನನಗೂ ಒಂದಿಷ್ಟು ತಿಳಿಸಪ್ಪ ಆ ದೇವರ ಅದ್ಭುತವಾದ ಸ್ವಾತಂತ್ರ್ಯದ ಚಿಂತನೆಯನ್ನು ನೋಡಿದರು ರೈಕ್ವರು ಬಂಡಿಯ ಕೆಳಗೆ ದರಿದ್ರರಾಗಿ ಇದ್ದಾರೆ ಬಂದು ಬಿತ್ತು ಸಂಪತ್ತುದು ಸಾಗರದಷ್ಟು ಸ್ವತಃ ರಾಜೇ ಬಂದು ಕಾಲಿಗೆ ಬಿದ್ದಾನೆ ಆ ಸಂದರ್ಭದಲ್ಲಿ ರೈಕ್ವರು ಅದನ್ನು ತಿರಸ್ಕಾರ ಮಾಡುತ್ತಾರೆ ಸಂಪತ್ತು ಕೊಟ್ಟು ನೀನು ಏನಾದರೂ ಈ ವಿದ್ಯೆಯನ್ನು ಪಡಿತೇನೆ ಅಂದರೆ ಕೊಡುವುದಿಲ್ಲ ಬೇಕಿಲ್ಲ ನನಗೆ ಈ ಸಂಪತ್ತು ಬೇಕಾಗಿದ್ದರೆ ನಾನೇ ಯಾಕೆ ಹೀಗಿರ್ತಾ ಇದ್ದೆ ಆ ಸಂಪತ್ತಿ ಇದ್ದದ್ದಕ್ಕಾಗಿ ನಿನಗೆ ಟೆನ್ಷನ್ನು ಭಯ ಅದರ ಮೇಲೆ ಅಭಿಮಾನ ಇದೆ ನನ್ನ ಸಂಪತ್ತು ನನ್ನ ಹಣ ಬಿಟ್ಟು ಹಾಕದನ್ನ ಈ ರೀತಿಯಾಗಿ ಅದ್ಭುತವಾದ ರೀತಿಯಲ್ಲಿ ಅವನಿಗೂ ವೈರಾಗ್ಯವನ್ನು ತರಿಸಿ ಮುಂದೆ ಪಂಚಾಗ್ನಿ ವಿದ್ಯೆಯನ್ನು ಉಪದೇಶವನ್ನು ಮಾಡ್ತಾರೆ ನಾವೇನು ಇವತ್ತು ಜನನಿಪಿತ ಭೂ ವಾರಿದಾಂಬರ ಅವುಗಳನ್ನು ಕಾಣ್ತಾ ಇದ್ದೇವಲ್ಲ ಆ ಎಲ್ಲ ವಿದ್ಯೆಯ ಉಪದೇಶಗಳು ಇಲ್ಲಿ ಐದನೇ ಅಧ್ಯಾಯದಲ್ಲಿ ನಾವು ಕಾಣ್ತಾ ಇದ್ದೀವಿ ಆರನೇ ಅಧ್ಯಾಯದಲ್ಲಿ ಶ್ವೇತಕೇತುವಿನ ಪರಿಚಯವನ್ನು ನಮಗೆ ಮಾಡಿಸಿಕೊಡ್ತಾರೆ ಆ ಶ್ವೇತಕೇತು ಎಲ್ಲವನ್ನೂ ನಾನು ಬಲ್ಲೆ ಅಂತ ತಿಳಿದುಕೊಂಡು ಬಂದಿರ್ತಾನೆ ಎಲ್ಲವನ್ನು ತಿಳಿದುಕೊಂಡು ಬಂದ ವ್ಯಕ್ತಿ ನಾನು ಎಲ್ಲ ತಿಳ್ಕೊಂಡೇನೆ ಅಂದರೆ ಅವನಿಗೆ ಏನೂ ಗೊತ್ತಿಲ್ಲ ಅಂತ ಅರ್ಥ ನಮಗೇನು ಗೊತ್ತಿದೆ ರೀ ಏನೋ ಅಲ್ಪ ಸ್ವಲ್ಪ ತಿಳ್ಕೊಂಡಿದ್ದೇನೆ ನಾನು ತಿಳಿಯದೇ ಇದ್ದದ್ದು ಬಹಳ ಇದೆ ಇವತ್ತು ನೀವೇನು ಸೌರಭ ದಾಸಾಹಿತ್ಯ ವಿದ್ಯಾಲಯದ ಮೂಲಕವಾಗಿ ಐದು ವರ್ಷಗಳ ಅಧ್ಯಯನ ಮಾಡ್ತಾ ಇದ್ದೀರಿ ಐದು ವರ್ಷಗಳ ಅಧ್ಯಯನದ ಕೊನೆಯಲ್ಲಿ ಬರಬೇಕಾದ ಮಾನಸಿಕವಾದ ನಿರ್ಣಯ ಇದೆ ಇದಕ್ಕಾಗಿ ಇಷ್ಟು ಐದು ವರ್ಷದ ಪ್ರಯತ್ನ ನಮ್ಮ ತಲೆಯಲ್ಲಿರೋದು ದಾಸಾಹಿತ್ಯ ಅಂದ್ರೆ ಒಂದು ನಾಲ್ಕು ಹಾಡುಗಳು ಒಂದೆರಡು ಸುಳಾದಿಗಳು ಒಂದು ಮುಗಿದು ಹೋಯ್ತು ಒಂದೆರಡು ಹೆಜ್ಜೆ ಮುಂದೆ ಬಂದರೆ ಒಂದಿಷ್ಟು ಲಕ್ಷ್ಮೀ ಶೋಭಾನ ಮಧ್ವನಾಮ ಇತ್ಯಾದಿಗಳು ಏನೋ ಒಂದೆರಡು ಮುಂಡಿಗೆಯಂತೆ ಅವೇನೋ ನಮ್ಮ ತಲೆಗೆ ನಿಲುಕದೇ ಇರೋದು ಅಂದು ಇಷ್ಟಕ್ಕೆ ನಿಲ್ಲಿಸಿ ನಿಲ್ಲಿಸಿಬಿಡ್ತೇವೆ ಏನು ಸಮುದ್ರ ಇದೆ ಎಷ್ಟು ಕೃತಿಗಳು ಎಷ್ಟು ಹಾಡುಗಳು ಎಷ್ಟು ಸುಳಾದಿಗಳು ಎಷ್ಟು ಉಗಾಭೋಗ ಅದೇನು ದಂಡಕಗಳು ಅದೇನು ಮುಂಡಿಗೆಗಳು ಅವು ಎಲ್ಲವನ್ನು ಒಂದೊಂದು ಸಮುದ್ರದ ರೀತಿಯಲ್ಲಿ ಕಂಡಾಗ ನಾನು ತಿಳಿದದ್ದು ಬಿಂದು ನಾನು ತಿಳಿಯಲೇಬೇಕಾದದ್ದು ಸಿಂಧು ಈ ಭಾವನೆ ಬಂದರೆ ಐದು ವರ್ಷದ ಅಧ್ಯಯನ ಸಾರ್ಥಕ ನಾನು ಬಹಳ ಅಲ್ಪ ತಿಳಿದೆ ಅನ್ನುವ ತಿಳುವಳಿಕೆ ಬರೋದಕ್ಕಾಗಿ ಈ ಐದು ವರ್ಷಗಳ ಅಧ್ಯಯನ ಯದಾ ಯದಾಕಿಂಚಿತ್ೋಹಂ ಬುಧ ಜನ ಸಕಾಶಾದಪಗತಃ ಜ್ಞಾನಿಗಳ ದೊಡ್ಡವರ ಹತ್ರ ಹೋಗೋದು ಯಾಕೆ ನಾನೇನು ನಾ ಎಷ್ಟು ತಿಳ್ಕೊಂಡೀನಿ ಅಂತ ತಿಳ್ಕೊಳ್ಳೋದಕ್ಕೆ ನಾನು ತಿಳಿದದ್ದು ಅಲ್ಪ ಇದೆ ಅಂತ ಕೀಳರಿಮೆ ಬೇಡ ತಿಳಿಯಬೇಕಾದ್ದು ಬಹಳ ಇದೆ ಈಗ ಐದು ವರ್ಷದಲ್ಲಿ ಮೂವತ್ತ್ಮೂರು ಕೃತಿಗಳ ಪರಿಚಯ ಆಗಿದೆ ಹಾಗಾದರೆ ಮೂವತ್ತ್ ಮೂರು ಕೃತಿಗಳನ್ನು ಪೂರ್ಣ ಅಧ್ಯಯನ ಮಾಡೋಣ ಏನಿದೆ ಆ ಷಚ್ಚಲನ ಪದ್ಯಮಾಲ ಪೂರ್ಣವಾಗಿ ನೋಡೇ ಬಿಡೋಣ ಏನಿದೆ ಕೃಷ್ಣ ಗದ್ಯ ಪೂರ್ಣವಾಗಿ ಕಲಿತೆ ಬಿಡೋಣ ಏನಿದೆ ಗುಂಡಕ್ರಿಯ ಸಂಪೂರ್ಣವಾಗಿ ತಿಳಿದೇ ಬಿಡೋಣ ಏನಿದೆ ಸ್ವಪ್ನ ಪದ ಅದನ್ನು ಸ್ವಪ್ನದಲ್ಲಿ ಅಲ್ಲ ಎಚ್ಚರದಲ್ಲೇ ಪೂರ್ಣವಾಗಿ ಮುಗಿಸೋಣ ಈ ಉತ್ಸಾಹ ಈ ಸಾಧನೆಯ ಜಿದ್ದು ಈ ಸಾತ್ವಿಕವಾದ ಸ್ಪರ್ಧೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಬಂದಾಗ ಐದು ವರ್ಷದ ಅಧ್ಯಯನ ಸಾರ್ಥಕ ಆಗತ್ತೆ ಹೊರತು ಆಯ್ತು ಬಿಡಿ ಇನ್ನೇನು ಮೂವತ್ತೆರಡು ಸಂಧೆನೇ ಬರದಾಯ್ತು ಇನ್ನೇನು ಉಳಿದಿದೆ ಇನ್ನೇನು ಆಗೋದೇ ಇಲ್ಲ ನನ್ನ ಕಡೆ ಆಗೋದಿಲ್ಲ ಅಂತ ನಿಮ್ಮ ಬಗ್ಗೆನೂ ಕೀಳರಮೆ ಬೇಡ ಎಲ್ಲ ಮುಗಿದು ಹೋಯಿತು ಅಂತ ಅದರ ಬಗ್ಗೆನೂ ಅವೇ ಬೇಡ ಇದನ್ನ ಉಪನಿಷತ್ತು ನಮಗೆ ಕೊಡುತ್ತೆ ಆ ಉಪನಿಷತ್ತಿನ ಅಧ್ಯಯನವನ್ನು ಮಾಡಿಕೊಂಡು ಬಂದಂತಹ ಮಗ ಶ್ವೇತಕೇತು ತಂದೆ ಹತ್ತಿರ ಬಂದ ಗೊತ್ತಾಯಿತು ತಂದೆಗೆ ಮಗನ ಅಧ್ಯಯನ ಆಗಿದೆ ನಿಜ ಹನ್ನೆರಡು ವರ್ಷಗಳ ಅಧ್ಯಯನ ಆದರೂ ಅವನಿಗೆ ಅಧ್ಯಯನದ ಸಾರ ತಿಳಿದಿಲ್ಲ ಐದು ವರ್ಷದ ಅಧ್ಯಯನ ಆಯಿತು ಸಾಲದು ಐದು ವರ್ಷದ ಅಧ್ಯಯನದ ಫಲ ಸಿಗಬೇಕು ಅದಕ್ಕಾಗಿ ಕೇಳಿದ ಏನಪ್ಪ ಎಲ್ಲ ಕಲ್ಕೊಂಡು ಬಂದಿದ್ದೀಯಾ ಅಂತೀಯಲ್ಲ ಏನು ಕಲ್ತಿದ್ದೀಯ ಹೇಳು ಹಿಂದೆ ನಾಲ್ಕನೇ ಅಧ್ಯಾಯದಲ್ಲೂ ಕೂಡ ನಾವು ಸತ್ಯಕಾಮನ ಪರಿಚಯವನ್ನು ಕೇಳ್ತೇವೆ ಆ ಸತ್ಯಕಾಮ ಗುರುಗಳ ಹತ್ತಿರ ಬಂದು ಅಧ್ಯಯನಕ್ಕಾಗಿ ಕೇಳ್ತಾನೆ ಏನು ಆಗಿನ ಕಾಲದ ಪ್ರಾಮಾಣಿಕತೆ ಕೇಳಿದರು ಯಾವ ಗೋತ್ರದವನು ನೀನು ಗೊತ್ತಿಲ್ಲ ಹೋಗಿ ಅಮ್ಮನ ಕೇಳ್ತೇನೆ ಅಪ್ಪ ಯಾರಂತೆ ತಿಳಿದಿಲ್ಲ ನನಗೆ ಅಮ್ಮನ ಕೇಳಿದರೆ ಅಮ್ಮನು ನಾನೊಬ್ಬ ದಾಸಿ ಬಹಳ ವರ್ಷ ಆಯಿತು ನಿನ್ನನ್ನು ಪಡೆದು ಆ ದಾಸಿಯಾದಾಗ ಯಾರಿಂದ ನಾನು ನಿನ್ನನ್ನು ಪಡೆದಿದ್ದೇನೆ ಸ್ಪಷ್ಟ ಗೊತ್ತಿಲ್ಲ ಇದ್ದ ವಿಷಯ ಇದ್ದ ಹಾಗೆ ನಿನ್ನ ಮುಂದೆ ಬಿಚ್ಚಿಟ್ಟಿದ್ದೇನೆ ನೀನು ಹಾಗೆ ಹೋಗಿ ಹೇಳು ಗುರುಗಳು ಇಚ್ಛೆ ಇದ್ದರೆ ಅನುಗ್ರಹ ಮಾಡಲಿ ಇಲ್ಲವಾದರೆ ಬಿಡಲಿ ಹೋಗಿ ಹಾಗೇನೇ ಹೇಳಿದ ಸುಳ್ಳು ಹೇಳಬಹುದಾಗಿತ್ತು ನಾನು ಒಂದು ಯಾವುದೋ ವಸಿಷ್ಠ ಗೋತ್ರ ವಿಶ್ವಾಮಿತ್ರ ಗೋತ್ರ ಅಂತ ಹೇಳಬಹುದಾಗಿತ್ತು ಹೇಳಲಿಲ್ಲ ನಮ್ಮಅಮ್ಮ ಹೀಗೆ ಹೇಳಿದಾಳೆ ಅದಕ್ಕೆ ನಾನು ಹೀಗೆ ಹೇಳ್ತೇನೆ ಇಚ್ಛೆ ಇದ್ದರೆ ಕೊಡಿ ಇಲ್ಲವಾದರೆ ಬಿಡಿ ಯಾವ ವ್ಯಕ್ತಿ ಪ್ರಾಮಾಣಿಕ ಇದ್ದುದನ್ನು ಇದ್ದ ಹಾಗೆ ಹೇಳ್ತಾನೆ ಸುಳ್ಳು ಹೇಳೋದಿಲ್ಲ ಸತ್ಯದ ಮೇಲೆ ನಂಬಿಕೆ ಇದೆ ಸತ್ಯಕ್ಕಾಗಿ ಎಂತಹದನ್ನು ತ್ಯಾಗ ಮಾಡುತ್ತಾನೆ ಅವನು ಬ್ರಾಹ್ಮಣ ಇದು ಅವತ್ತಿನ ಕಾಲಕ್ಕೆ ಇರುವ ಬ್ರಾಹ್ಮಣ್ಯದ ನಿರ್ಧಾರಕ್ಕೆ ಇದ್ದಂತಹ ಮಾನದಂಡ ಎಲ್ಲಿದೆ ಇವತ್ತಿನ ಪರಿಸ್ಥಿತಿ ಸಂಪತ್ತಿಗಾಗಿ ಅಧಿಕಾರಕ್ಕಾಗಿ ಕೀರ್ತಿಗಾಗಿ ಕ್ಷಣ ಕ್ಷಣಕ್ಕೆ ಸುಳ್ಳು ಹೇಳುವ ನಾವು ಎಷ್ಟರ ಮಟ್ಟಿಗೆ ಬ್ರಾಹ್ಮಣರು ಎಷ್ಟರ ಮಟ್ಟಿಗೆ ಬ್ರಾಹ್ಮಣ ಇದೆ ಅರ್ಥ ಮಾಡಿಕೊಳ್ಳೋಣ ಹಾಗಾದರೆ ಸತ್ಯವನ್ನು ಮಾತನಾಡುವ ಸತ್ಯಕ್ಕಾಗಿ ತ್ಯಾಗ ಮಾಡುವ ಶುದ್ಧ ಜ್ಞಾನ ಪಡೆಯುವ ಸ್ವಭಾವ ನಮ್ಮಲ್ಲಿ ಬರಬೇಕು ಹೀಗೆ ಸತ್ಯಕಾಮನ ಕತೆ ಅವನ ಶಿಷ್ಯನಾದ ಉಪಕೋಸಲನ ಕತೆ ಎಲ್ಲ ಕಡೆಯಿಂದಲೂ ಜ್ಞಾನ ಪಡೀತಾರೆ ಆದರೆ ತನ್ನ ಗುರುಗಳ ಹತ್ತಿರ ಬಂದು ಪಾಠ ಕಲಿತಾಗ ಪೂರ್ಣ ಆಯಿತು ಅಂದುಕೊಳ್ಳುತ್ತಾರೆ ಈ ತರಹದ ಕ್ಷಣ ಕ್ಷಣಕ್ಕೆ ಬೇಕಾಗುವ ಎಚ್ಚರಿಕೆಯನ್ನು ತಿಳಿಸಿಕೊಟ್ಟು ಶ್ವೇತಕೇತು ಎಲ್ಲವನ್ನು ಬಲ್ಲೆ ಅಂತ ನಿಂತಾಗ ಕೇಳಿದರು ಯಾವ ಒಂದು ವಸ್ತು ಒಂದನ್ನು ತಿಳಿದರೆ ಎಲ್ಲವನ್ನೂ ತಿಳಿದಂತೆ ಅದು ಯಾವುದು ಹೇಳು ಅಂತ ತಂದೆ ಉದ್ದಾಲಕರು ಕೇಳುತ್ತಾರೆ ಏನಾಶ್ರುತಂ ಶ್ರುತಂ ಭವತಿ ಅದು ಹೇಗೆ ಸಾಧ್ಯ ರೀ ಒಂದು ತಿಳಿದ್ರೆ ಒಂದೇ ತಿಳಿದಾಗೆ ಇವತ್ತು ನಾನು ಚಾಂದೋಗ್ಯ ಭಾಷೆ ತಿಳಿತಾ ಇದ್ದೇನೆ ಚಾಂದೋಗ್ಯ ಭಾಷೆ ತಿಳಿದ್ರೆ ಎಲ್ಲ ಭಾಷೆ ತಿಳಿದಂಗೆ ಆಗತ್ತಾ ಎಲ್ಲಾ ಉಪನಿಷತ್ ತಿಳಿದಂಗೆ ಆಗುತ್ತಾ ಆಗುವುದಿಲ್ಲ ಆದ್ದರಿಂದ ಒಂದು ತಿಳಿದರೆ ಎಲ್ಲವನ್ನೂ ತಿಳಿದಂತೆ ಏನೋ ಪ್ರಶ್ನೆನೇ ಸರಿ ಇಲ್ಲ ಅಂತ ಅಂದುಬಿಟ್ಟ ಇವತ್ತು ನಾವು ಮಾಡ್ತಾ ಇರೋದು ಅದೇ ದೊಡ್ಡ ತಪ್ಪುಗಳೇ ಯಾಕೆಂದ್ರೆ ಜ್ಞಾನದ ಅಹಂಕಾರ ತುಂಬಿದೆ ನನಗೊಂದಿಷ್ಟು ಜ್ಞಾನ ಬಂದಿದೆ ಅಂದ ಕೂಡಲೇ ಯಾರಾದರೂ ಜ್ಞಾನಿಗಳು ಹೇಳಿದಾಗ ಒಂದಿಷ್ಟು ಉಪದೇಶ ಮಾಡಿದಾಗ ಅಯ್ಯೋ ಅವ್ರಿಗೆ ಸರಿಯಾಗಿ ಗೊತ್ತಿರ್ಲಿಕ್ಕಿಲ್ಲ ಹೇಳ್ರಿ ಅವ್ರು ತಪ್ಪು ತಪ್ಪು ಹೇಳಿರ್ಬೋದು ಆ ಪುಸ್ತಕನೇ ಸರಿ ಇಲ್ಲ ಅವರ ಮಾತೇ ಸರಿ ಇಲ್ಲ ಅವರ ಅಧ್ಯಯನವೇ ಸರಿ ಇಲ್ಲ ಇಷ್ಟು ಇನ್ನೂ ಮೇಲೆ ಹೋಗಿಬಿಡ್ತೀವಿ ಅವರಿಗೆ ಪಾಠ ಹೇಳಿದ ಗುರುಗಳೇ ಸರಿಯಾಗಿ ಹೇಳಿರ್ಲಿಕ್ಕಿಲ್ಲ ಎಂತಹ ಅನ್ಯಾಯ ಎಂತಹ ಅಪಚಾರ ನಾನು ತಪ್ಪು ತಿಳಿದುಕೊಂಡಾಗ ನನ್ನ ತಲೆಯಲ್ಲಿ ಇದ್ದಂತನೇ ಎಲ್ಲರೂ ಹೇಳಬೇಕು ಎಲ್ಲರೂ ತಿಳ್ಕೊಳ್ಬೇಕು ಅನ್ನುವ ಭಾವನೆಯನ್ನು ಕೈ ಬಿಡಬೇಕು ಶುದ್ಧವಾದ ವಿದ್ಯೆ ಎಲ್ಲಿದೆ ಅಲ್ಲಿ ನಾನು ವಿನಯದಿಂದ ಸ್ವಾಗತವನ್ನು ಮಾಡ್ತೇನೆ ಅಂತ ನಾನು ಅದಕ್ಕೆ ಸಿದ್ಧರಾಗಬೇಕು ಆ ನಿಟ್ಟಿನಲ್ಲಿ ನಮಗೆ ಮುಖ್ಯವಾಗಿ ತಿಳಿಸಿಕೊಡ್ತಾ ಹೀಗೆ ಏಳನೇ ಅಧ್ಯಾಯದಲ್ಲಿ ಆಮೇಲೆ ಮುಖ್ಯವಾಗಿ ಬೇಕಾದಂತಹ ಭಗವತ್ ತತ್ವದ ಚಿಂತನೆಯನ್ನು ಮಾಡಿಸ್ತಾರೆ ಒಬ್ಬ ಪರಮಾತ್ಮನನ್ನು ಸರಿಯಾಗಿ ತಿಳಿದುಕೊಂಡರೆ ಎಲ್ಲವನ್ನು ತಿಳಿದುಕೊಂಡಂತೆ ಅದಕ್ಕಾಗಿ ಅದನ್ನು ಸರಿಯಾಗಿ ಅರ್ಥ ಮಾಡಿಕೋ ಅಂತ ಮಾಡಿಸಿ ಏಳನೇ ಅಧ್ಯಾಯದಲ್ಲಿ ನಮಗೇನು ಹರಿತಾಂಸಾರ ಮುಂತಾದವು ಕಡೆ ತಾರತಮ್ಯವನ್ನು ನಾವು ಕಾಣ್ತೀವಿ ಆ ತಾರತಮ್ಯಕ್ಕೆ ಜಗನ್ನಾಥದಾಸರು ಬಹಳ ಒತ್ತು ಕೊಟ್ಟಿದ್ದಾರಲ್ಲ ಆ ತಾರತಮ್ಯಕ್ಕೆ ಮೂಲವಾಗಿ ಇರೋದು ಈ ಉಪನಿಷತ್ತಿನ ಏಳನೇ ಅಧ್ಯಾಯ ಅದಕ್ಕಾಗಿ ಆ ತಾರತಮ್ಯವನ್ನು ಹೇಗೆ ನಿರ್ಣಯ ಮಾಡಬೇಕು ಯಾವ ರೀತಿಯಾಗಿ ಎಷ್ಟು ಬಗೆಯಾಗಿ ಅದೆಲ್ಲವನ್ನು ಸುಂದರವಾಗಿ ತಿಳಿಸಿಕೊಡುತ್ತಾ ಯಾವ ಉಪಾಸನೆ ಯೋಗ್ಯ ಯಾವುದು ಅಯೋಗ್ಯ ಅದನ್ನು ಪರಿಚಯ ಮಾಡಿಸಿ ಕೊನೆಗೆ ಎಂಟನೇ ಅಧ್ಯಾಯದಲ್ಲಿ ಇಷ್ಟೆಲ್ಲ ಉಪಾಸನೆಯನ್ನು ಮಾಡಿದರೆ ಇಷ್ಟೆಲ್ಲ ಶ್ರಮ ಪಟ್ಟರೆ ನಮಗೆ ಸಿಗುವ ಮುಖ್ಯವಾದ ಫಲ ಏನು ಆ ಫಲವನ್ನು ತಿಳಿಸುವುದಕ್ಕಾಗಿಯೇ ಮೋಕ್ಷದ ಪರಿಚಯ ಆ ಮೋಕ್ಷ ಅಂದ್ರೇನು ಅಲ್ಲಿರುವ ಸುಖ ಹೇಗಿರ್ತದೆ ಅದಕ್ಕೆ ಬೇಕಾದ ಸಾಧನೆ ಹೇಗಿರುತ್ತೆ ಇದೆಲ್ಲವನ್ನು ಕೂಡ ತಿಳಿಸಿ ಎಂಟು ಅಧ್ಯಾಯದ ಉಪನಿಷತ್ತು ಇದರ ಭಾಷ್ಯ ಬಹಳ ವಿಸ್ತಾರ ಇದೆ ಅತೀ ಸಂಕ್ಷೇಪ ಅನ್ನೋ ಹಾಗೆ ಇದನ್ನು ತಿಳಿಸಿ ಕೊಟ್ಟದ್ದು ಇದರ ಅಂತಿಮ ಮಂಗಲವನ್ನು ಮಾಡ್ತಾ पूर्णानन्दमहोदधिपरतमो नित्यपरस्मात् सदा सर्वज्ञः स कलेशिता गुणनिधिः सर्वस्मात् अधिकं मम प्रियतमः इष्टादपि इष्टोत्तमः सर्वस्माच्च हितात् सदा हिततमः प्रीतो भवेन्मे हरिः देवरब्य वायुदेवरिगु यष्टु तुम्बि भावने वरते नोडि ಇವತ್ತು ಯಾರಾದರೂ ನನ್ನ ಮಗು ಗೆದ್ದಾನೆ ನನ್ನ ಮಗುವಿಗೆ ಒಂದು ಪ್ರಶಸ್ತಿ ಸಿಕ್ಕಿದೆ ಅಂದ್ರೆ ಸಾಕು ನನ್ನ ಮಗ ರೇ ನನ್ನ ಮಗ ಎದೆ ಎದೆ ಬಡ್ಕೊಳ್ತೇನೆ ಯಾಕೆ ನನಗೆ ಮಕ್ಕಳ ಮೇಲೆ ಅತಿಯಾದ ಪ್ರೀತಿ ಸ್ವಲ್ಪ ಯಾರಾದರೂ ಹೆಂಡತಿಯ ವರ್ಣನೆ ಮಾಡಲಿಕ್ಕೆ ಹೋದರೆ ನನ್ನ ಹೆಂಡತಿ ರೀ ನನ್ನ ಹೆಂಡತಿ ಸಮಾನ ಯಾರಿದ್ದಾರೆ ಜಗತ್ತಿನಲ್ಲಿ ನನ್ನ ಹೆಂಡತಿ ಇರುವಷ್ಟು ಸದ್ಗುಣಗಳು ಯಾರಿಗಿದೆ ಅಂತ ಆ ಹೆಂಡತಿಯ ಬಗ್ಗೆ ಅತಿಯಾದ ಪ್ರೀತಿಯನ್ನು ತೋರಿಸುವ ಪ್ರಯತ್ನ ಮಾಡುತ್ತೇನೆ ಈ ಹೆಂಡತಿನೂ ನನ್ನನ್ನು ಬೈತಾಳೆ ಮಕ್ಕಳು ನನ್ನನ್ನು ಬೈತಾರೆ ಅವರನ್ನು ಅತಿಯಾಗಿ ಹೊಗಳಿದೆ ಅತಿಯಾಗಿ ಅವರನ್ನು ಅಭಿಮಾನ ಪಟ್ಟೆ ಅವರು ನನಗೆ ಕಿಮ್ಮತ್ತೇ ಕೊಡಲಿಲ್ಲ ಆ ರೀತಿಯಾದ ಪ್ರೀತಿ ಅಂದುಕೊಂಡೆ ಅದು ಮೋಹ ಆಯಿತು ಆ ಮೋಹ ಆದದ್ದಕ್ಕಾಗಿ ಮೋಹದ ಬಲೆಯಲ್ಲಿ ಬಿದ್ದು ಪಡೆಯಬೇಕಾದ ಸಾಧನೆಯನ್ನ ಪುಣ್ಯವನ್ನ ಗುರಿಯನ್ನ ಮುಟ್ಟದೆ ನಾನು ಹಿಂದೇನೆ ಉಳಿದಿದ್ದೇನೆ ದೇವರ ಬಗ್ಗೆ ಇದರ ನೂರು ಪಟ್ಟು ಸಾವಿರ ಪಟ್ಟು ಕೋಟಿ ಪಟ್ಟು ಅಲ್ಲ ಅನಂತ ಪಟ್ಟು ಇರಬೇಕು ಅದನ್ನು ನಾವು ಕಾಣ್ತಾ ಇದ್ದೀವಿ ಸರ್ವಸ್ಮಾತ್ ಅಧಿಕಂ ಮಮ ಪ್ರಿಯತಮಃ ಎಲ್ಲದಕ್ಕಿಂತಲೂ ಹೆಚ್ಚು ಆ ಭಗವಂತ ನನಗೆ ಪ್ರಿಯನಾಗಿದ್ದಾನೆ ಸಮಾಧಾನ ಆಗಲಿಲ್ಲ ಇಷ್ಟಾದಪಿ ಪಿ ಇಷ್ಟೋತ್ತಮ ಮತ್ತೆ ಅದನ್ನು ಬೇರೆ ಶಬ್ದಗಳಿಂದ ಪರಿಚಯ ಮಾಡಿಸಿದರು ಇನ್ನೂ ಸಮಾಧಾನ ಆಗಲಿಲ್ಲ ಸರ್ವಸ್ಮಾಚ ಹಿತ ಸದಾ ಹಿತತಮಃ ಈ ದೇವ ವಾಯುದೇವರು ತಿಳಿಸಿಕೊಡ್ತಾರೆ ದೇವರ ಬಗ್ಗೆ ಆ ಭಾವನೆ ಇರಲಿ ಅವರು ಬಹಳ ಎತ್ತರದ ವ್ಯಕ್ತಿಗಳು ಬಹಳ ಎತ್ತರದ ರೀತಿಯಲ್ಲಿ ತಿಳಿದಿದ್ದಾರೆ ನಿಜ ನಾವು ಅದರ ಹತ್ತಿರಕ್ಕಾದರೂ ಹೋಗಬೇಕಲ್ಲ ಎಲ್ಲ ಆದಮೇಲೆ ಕೊನೆಗೆ ದೇವರ ಸ್ಥಾನ ಇಟ್ಟಿದ್ದೇವೆ ಯಾಕ್ರಿ ಇವತ್ತು ಪೂಜೆ ಮಾಡಿಲ್ಲ ಇಲ್ರಿ ಮನೆಯಲ್ಲಿ ಕೆಲಸ ಇತ್ತು ಮಾರ್ಕೆಟಿಗೆ ಹೋಗಬೇಕಾಗಿತ್ತು ಮನೆ ಸ್ವಚ್ಛ ಮಾಡಬೇಕಾಗಿತ್ತು ಮಕ್ಕಳಿಗೆ ಅದನ್ನು ತರಬೇಕು ಹೆಂಟಿಗೆ ಇದನ್ನು ಕೊಡಿಸ್ಬೇಕು ಇವತ್ತೇ ಪೂಜೆ ಮಾಡಿದರೆ ಇವತ್ತೇನು ಕೆಲಸ ಇದ್ದಿಲ್ಲ ನೋಡ್ರಿ ಖಾಲಿ ಇತ್ತು ಏಕಾದಶಿ ಹೀಗಾಗಿ ಯಾವ ಕೆಲಸ ಇದ್ದಿಲ್ಲ ಅದಕ್ಕೆ ಮನೆಗೆ ದೇವರ ಪೂಜೆ ಮಾಡಿದೆ ಏನೂ ಇಲ್ಲ ಅಂದಾಗ ಲಾಸ್ಟಿಗೆ ದೇವರ ಸ್ಥಾನ ಬಂದಿದೆಯಲ್ಲ ಸ್ವಲ್ಪ ಅದನ್ನು ಚೇಂಜ್ ಮಾಡುವ ಪ್ರಯತ್ನ ಮಾಡೋಣ ಒಮ್ಮೆಲಿಗೆ ಫಸ್ಟ್ ಕೊಡಿಸ್ಲಿಕ್ಕೆ ಶಕ್ತಿ ಮನಸ್ಸು ಅವಕಾಶ ಬರದೇ ಹೋದ್ರು ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ಆದರೂ ದೇವರ ಸ್ಥಾನಕ್ಕೆ ನಾವು ಹೆಚ್ಚಿನ ಆದ್ಯತೆಯನ್ನು ಕೊಡುವ ಪ್ರಯತ್ನವನ್ನು ಮಾಡಬೇಕು ನನ್ನ ಗುರಿ ಇರೋದು ಎಲ್ಲದಕ್ಕಿಂತ ಮೊದಲು ದೇವರು ದೇವರ ಪೂಜೆ ಆಗುವವರೆಗೆ ನಾನು ಏನೂ ಮಾಡುವುದಿಲ್ಲ ದೇವರ ಪ್ರಾರ್ಥನೆ ಆಗುವವರೆಗೆ ಬೇರೆ ಯಾವುದ್ರ ಬಗ್ಗೆ ತಲೆ ಕೆಡಿಸಿಕೊಳ್ಳೋದಿಲ್ಲ ದೇವರ ಆ ಧ್ಯಾನಕ್ಕೆ ಅಧ್ಯಯನಕ್ಕೆ ಪಾಠಕ್ಕೆ ಪ್ರವಚನಕ್ಕೆ ವಿಘ್ನ ಆಗುವ ಯಾವುದೇ ಸಂಸಾರದ ಚಿಂತೆ ಇದ್ದರೂ ಅದನ್ನು ಚಿಂತನೆಗೆ ಅಡ್ಡಿಯಾಗುವ ಚಿಂತೆ ಇದ್ದರೆ ಅದನ್ನು ಸೈಡ್ ಇಡ್ತೇನೆ ಇವತ್ತೇನಾಗಿದೆ ಅಯ್ಯೋ ನಮಗೆ ಪಾಠಕ್ಕೆ ಬರೋದಕ್ಕೆ ಸಮಸ್ಯೆ ಇದ್ದರೆ ಅಧ್ಯಯನಕ್ಕೆ ಸಮಸ್ಯೆ ಇದೆ ರೀ ಬಹಳ ಕಷ್ಟ ಇದೆ ರೀ ಅಂತ ಸಮಸ್ಯೆ ಬಹಳ ಇರೋದಕ್ಕಾಗಿ ನಾನು ಧರ್ಮದಿಂದ ಜ್ಞಾನದಿಂದ ದೂರ ಸರಿದಿದ್ದೇನೆ ಸರಿಯಾಗಿ ಅರ್ಥ ಮಾಡಿಕೊಳ್ಳೋಣ ಸಮಸ್ಯೆ ಇದ್ದದ್ದಕ್ಕೆ ಸರಿದಿದ್ದಲ್ಲ ಸರಿದಕ್ಕೆ ಸಮಸ್ಯೆ ಬಂದಿರೋದು ನಾನು ಡಾಕ್ಟ್ರ್ ಹತ್ರ ಹೋಗೇ ಇಲ್ಲ ರೀ ಅದಕ್ಕೆ ತುಂಬ ಕಷ್ಟ ಆಗಿದೆ ಡಾಕ್ಟ್ರಿಂದ ದೂರ ಇರೋದಕ್ಕೆ ತಾನೇ ನಮಗೆ ರೋಗಗಳು ಬಂದಿರೋದು ಆರೋಗ್ಯವನ್ನು ಸರಿಯಾಗಿ ಪಡೆಯಬೇಕು ಅಂದರೆ ಉತ್ತಮವಾದ ರೀತಿಯಲ್ಲಿ ನಾನು ಚಿಂತನೆಯನ್ನು ಮಾಡಬೇಕು ಅದಕ್ಕಾಗಿ ದೇವರಲ್ಲಿ ಪೂರ್ಣವಾದ ಭಾವನೆಯನ್ನು ಕಾಣುವ ಪ್ರಯತ್ನವನ್ನು ಮಾಡಬೇಕು ಅಂತ ತಿಳಿಸ್ತಾ ಹಿಂದೆ ತಿಳಿದ ಹಾಗೆ ಎತ್ತರದ ಗ್ರಂಥಗಳು ದೊಡ್ಡ ದೊಡ್ಡ ಕೃತಿಗಳಿದ್ದರೆ ಆ ಕೃತಿಗಳ ವ್ಯಾಖ್ಯಾನವನ್ನು ಮಾಡಿದಾಗ ನಮಗೆ ಗುರುಗಳ ಮೇಲೆ ವಿಶ್ವಾಸ ಬರೋದಕ್ಕಾಗಿ ವಾಯುದೇವರು ತಮ್ಮ ಸ್ವರೂಪದ ಪರಿಚಯವನ್ನು ಮಾಡಿಸ್ತಾರೆ ಎಸ್ ಯತ್ರಿ ದಾನಿ ವೇದ ರೂಪಾಣಿ ದಿವ್ಯಾನ ನಲಂಬಟ್ ತದ್ದರ್ಶದ ಮಿತ್ತಮೇವನಿಯತಂ ದೇವಸ್ಯ ವರ್ಗೋ ಮಹತವಾಯೋ ರಾಮವಚೋನಯಂ ಪ್ರಥಮಕಂ ರಕ್ಷೋದ್ಭದೀಯ ವಪು ಮಧ್ವೋಯತ್ತು ತೃತೀಯಮಕಂ ಕೃತಮಿದ್ ಭಾಷ್ಯಂ ಹರೌತೇನಹಿ ಬಳಿತ್ತಾದಿ ಸೂಕ್ತಗಳಲ್ಲಿ ಪ್ರತಿಪಾದಿತರಾದಂತಹ ಆ ವಾಯುದೇವರೇ ಮಧ್ವರು ಆ ಮಧ್ವರೆ ಈ ಮಧ್ವ ಎನ್ನುವ ಹೆಸರಿನಿಂದ ಗ್ರಂಥ ದರ್ಶನೆಯನ್ನು ಮಾಡಿಕೊಟ್ಟವರು ಹೀಗಾಗಿ ನಾವು ಓದುವ ಗ್ರಂಥ ನಾವು ತಿಳಿಯುವ ಗ್ರಂಥ ನಾವು ನಂಬಿದ ಗುರುಗಳು ಅಪೌರುಷೇಯವಾದ ವೇದದಲ್ಲಿ ಪ್ರತಿಪಾದಿತರಾದವರು ಈ ಮಧ್ವ ಮೂರನೇ ಅವತಾರದ ಹೆಸರಲ್ಲ ವಾಯುದೇವರ ಆ ವೇದ ಪ್ರತಿಪಾದ್ಯರಾದ ವ್ಯಕ್ತಿಗಳ ಹೆಸರು ಅಂತಹ ಗುರುಗಳನ್ನು ನಾನು ನಂಬಿದ್ದೇನೆ ಮಧ್ವಿತ್ ಆನಂದ ಉದ್ದಿಷ್ಟ ವೇದಿತೀರ್ಥ ಮುದಾರತ ಮಧ್ವ ಆನಂದ ತೀರ್ಥಸ್ಯ ತೃತೀಯ ಮಾರುತಿ ಇದೆನು ಮಧ್ವರ ಬಗ್ಗೆ ಮಧ್ವರೇ ಸ್ಪಷ್ಟವಾದ ನಿರ್ಣಯವನ್ನು ಕೊಡುತ್ತಾರೆ ನಮಗೆ ಬೇಕಾದ ಆ ಮೋಕ್ಷದ ಆನಂದವನ್ನು ಸ್ವರೂಪದ ಆನಂದವನ್ನು ಪಡೆಯೋದಕ್ಕಾಗಿ ತೀರ್ಥವನ್ನ ಶಾಸ್ತ್ರವನ್ನ ರಚನೆ ಮಾಡಿ ಕೊಟ್ಟವರೇ ಆನಂದತೀರ್ಥರು ಮಧ್ವತೀರ್ಥರು ಮಧ್ವಾಚಾರ್ಯರು ಆನಂದತೀರ್ಥ ಇದು ಯಸನಾೀಯಕೂರ್ಣ ಪ್ರಜ್ಞಂ ಕೃತ ಭಾಷ್ಯಂ ಹರೇ ಪ್ರಿಯ ನಿಂದರಿಪೂರ್ಣ ನಿತ್ಯದ ಪ್ರಿಯತ ನಮಸ್ತಸ್ಮೈ 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 ಚ ವಿಷ್ಣವೆ ದೇವರಿಗೆ ಎಷ್ಟು ನಮಸ್ಕಾರ ಮಾಡಿದರೂ ಕಡಿಮೆ ಆ ಭಗವಂತ ಆನಂದ ಪೂರ್ಣನಾಗಿದ್ದಾನೆ ಯಾವಾಗಲೂ ನಮಗೆ ಪರಮಾನುಗ್ರಹವನ್ನು ಮಾಡುವನು ನಿರಂತರವಾಗಿ ಅವನಿಗೆ ನಮಸ್ಕಾರವನ್ನು ಮಾಡೋಣ ಕನಿಷ್ಠ ಆದಿ ಮಧ್ಯ ಅಂತ್ಯದಲ್ಲಿ ಬೆಳಗ್ಗೆ ಎದ್ದ ಕೂಡಲೇ ಶುದ್ಧತೆಯನ್ನು ಮಾಡಿಕೊಂಡು ಮೊದಲಿಗೆ ದೇವರಿಗೆ ನಮಸ್ಕಾರವನ್ನು ತಪ್ಪದೇ ನಾವೆಲ್ಲರೂ ಮನೆಯ ಜನ ಮಾಡೋಣ ಮಕ್ಕಳಿಗೂ ಆರುಡಿ ಹಾಕ್ಸೋಣ ಹೇಳ್ತಾ ಇರೋ ಹಾಗೆಯೇ ಏನೇನೋ ಕುಡಿಯೋದು ಇನ್ನೇನೋ ನೋಡೋದು ಅಭ್ಯಾಸ ಮಾಡ್ತೇನೆ ಎಂದು ಕೂಡುತ್ತಾರೆ ಇಪ್ಪತ್ನಾಲ್ಕು ಗಂಟೆ ಮೊಬೈಲ್ ಕೊಂಡು ನೋಡ್ತಾ ಕೂಡುತ್ತಾರೆ ಆ ಮಕ್ಕಳಿಗೆ ಒಂದಿಷ್ಟು ಎಚ್ಚರಿಕೆಯನ್ನು ಕೊಡಬೇಕು ನಾವು ದೇವರ ಚಿಂತನೆಯನ್ನು ಮಾಡೋದಕ್ಕೆ ತಯಾರಾಗಬೇಕು ಸ್ನಾನ ಆದ ಮೇಲೆ ಶಾಲೆಗೋ ಆಫೀಸಿಗೋ ಹೋಗಬೇಕಾದಾಗ ಮಧ್ಯದಲ್ಲೊಂದು ನಮಸ್ಕಾರ ರಾತ್ರಿ ಮಲಗುವಾಗ ನಮಸ್ಕಾರ ಮಾಡಿ ಮಲಗೋದು ಹೀಗೆ ದಿನದ ಆದಿ ಮಧ್ಯ ಅಂತ್ಯದಲ್ಲಾದರೂ ಭಗವಂತನ ನಮನ ಚಿಂತನೆ ಆಗಬೇಕು ಅನ್ನೋದಕ್ಕಾಗಿ ನಮಸ್ತಸ್ಮೈ 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 ಮೂರು ಬಾರಿಯಾದರೂ ಕನಿಷ್ಠ ನಮಸ್ಕಾರಗಳನ್ನು ದೇಹ ಮನಸ್ಸು ಬುದ್ಧಿ ಎಲ್ಲದರಿಂದಲೂ ಕೂಡ ಮಾಡೋದಕ್ಕೆ ಸಿದ್ಧರಾಗಬೇಕು ಅನ್ನುವುದನ್ನು ಶ್ರೀಮದ್ ಆಚಾರ್ಯ ನಮಗೆ ಸೂಚನೆಯನ್ನು ಕೊಡುತ್ತಾ ಹೀಗೆ ಸರ್ವ ಮೂಲ ಸಾರ ಸೌರಭದ ಚಿಂತನೆಯನ್ನು ಸೌರಭದ ಸಾಹಿತ್ಯ ವಿದ್ಯಾಲಯದ ಮೂಲಕವಾಗಿ ಆಗ್ತಾ ಇದೆ ಅಧಿಕ ಮಾಸದ ಪರ್ವಕಾಲದ ನಿಮಿತ್ತ ಮಾಡಿಕೊಂಡು ಮೂವತ್ತೇಳು ಗ್ರಂಥಗಳನ್ನು ಚಿಂತನೆಯನ್ನು ಮಾಡ್ತಾ ಇದ್ದೇವೆ ಅನೇಕ ವಿದ್ವಾಂಸರು ವಿದ್ಯಾಲಯದ ಪಾಠಕರು ನಮಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ ಆ ಎಲ್ಲ ವಿದ್ವಾಂಸರಿಗೆ ನಮಸ್ಕಾರಗಳನ್ನು ಸಮರ್ಪಣೆಯನ್ನು ಮಾಡ್ತಾ ವಿದ್ಯಾಲಯದ ಸದಸ್ಯರು ನಾವೇನು ಕಡಿಮೆ ಅನ್ನೋ ಹಾಗೆ ಪ್ರತಿಯೊಬ್ಬರೂ ತಮ್ಮ ತಮ್ಮ ಕಲೆಯನ್ನು ವಿದ್ಯೆಯನ್ನು ಪಂಚಮುಖಿ ಪ್ರಪಂಚದ ಮೂಲಕವಾಗಿ ಆ ಪ್ರಪಂಚಕ್ಕೆ ಭಗವತ್ ಪ್ರಪಂಚಕ್ಕೆ ಈ ಜಗತ್ತಿನ ವಿಶ್ವ ವೇದಿಕೆಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ ದೇವರು ಅವರಿಗೂ ಕೂಡ ವಿಶೇಷವಾದ ಅನುಗ್ರಹವನ್ನು ಮಾಡಿ ನನ್ನಿಂದ ನಿಮ್ಮಿಂದ ನಿರಂತರ ಸಾಧನೆಯನ್ನು ಮಾಡಿಸಲಿ ಅಹಂಕಾರ ಬರೋದು ಬೇಡ ಮದವು ಮತ್ಸರ ಮೋಹಲೋಭವು ಒದಗಬಾರದು ಎಂದಿಗೂ ಆ ರೀತಿಯಾಗಿ ಸಾಧನೆಯನ್ನು ಮಾಡಿಸಿ ಪುಣ್ಯವನ್ನು ಉಳಿಸಿ ಬೆಳೆಸಿ ನಮ್ಮ ಪಾಪವನ್ನು ಅಳಿಸುವ ಹಾಗೆ ದೇವರ ಗುರುಗಳ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಶ್ರೀಕೃಷ್ಣ ನಮಸ್ತೆ